ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಆರ್ಕಿಟೆಕ್ಟ್ಸ್ ಫಾರ್ ಡಿಸೈನ್. ವೀಕ್ಷಕರೇ, ನಾವೊಂದು ಮನೆಯನ್ನು ಕಟ್ತಾ ಇದ್ದೀವಿ ಅಂತ ಹೇಳಿದ್ರೆ ಶುರುವಿನಿಂದ ಕೊನೆವರೆಗೂ ಯಾವ್ಯಾವ ಹಂತಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ, ಬನ್ನಿ. ಮನೆಯನ್ನು ಕಟ್ಟುವುದಕ್ಕಿಂತ ಮುಂಚೆ ನಾವು ಅಪ್ರೂವಲ್ಸ್ಗಳನ್ನ ತಗೋಬೇಕಾಗುತ್ತೆ, ಸ್ಯಾಂಕ್ಷನ್ ಪ್ಲಾನ್ ಆಗಿರ್ಬೋದು. ಅದೇ ರೀತಿ ನಾವು ವಾಟರ್ ಕನೆಕ್ಷನ್ ಬೇಕು ಅಂತೇಳಿದ್ರೆ BWSSB ಕಡೆಯಿಂದ ತಗೋಬೇಕಾಗುತ್ತೆ. ಅದೇ ರೀತಿ ಎಲೆಕ್ಟ್ರಿಕಲ್ ಕನೆಕ್ಷನ್ ಬೇಕು ಅಂದರೆ ಬಿಸ್ಕಾಮ್ ಅವ್ರ ಕಡೆಯಿಂದ ತಗೋಬೇಕಾಗುತ್ತೆ. ಎಲ್ಲ ಅಪ್ರೂವಲ್ಸ್ಗಳನ್ನ ತಗೊಂಡು ಆದಮೇಲೆ ನಾವು ಮನೆಯನ್ನು ಕಟ್ಟೋದಕ್ಕೆ ಶುರು ಮಾಡ್ಬೋದು. ಮೊದಲನೆಯದಾಗಿ ಸೈಟ್ ಕ್ಲೀನಿಂಗ್ ಮಾಡ್ತಕ್ಕಂಥದ್ದಾಗಿರುತ್ತೆ. ನಮ್ಮ ಸೈಟಲ್ಲಿ ಆಲ್ರೆಡಿ ಯಾವುದಾದ್ರು ಸ್ಟ್ರಕ್ಚರ್ಗಳಿದ್ದರೆ ಅದನ್ನು ಡೆಮೊಲಿಷನ್ ಮಾಡ್ತಕ್ಕಂಥದ್ದು, ಹಾಗೆಯೇ ಅಲ್ಲಿರ್ತಕ್ಕಂಥ ಡೆಬ್ರಿಸ್ಗಳನ್ನ ಕ್ಲೀನ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಹಾಗೆಯೇ ನಮ್ಮ ಸೈಟನ್ನು ಲೆವೆಲ್ ಏನಾದರೂ ಮಾಡಬೇಕಂದ್ರೆ ಸಾಯ್ಲನ್ನು ಹಾಕಿ ಲೆವೆಲ್ ಮಾಡ್ತಕ್ಕಂಥದ್ದು. ಈ ರೀತಿ ಫಸ್ಟ್ಗೆ ನಾವು ಸೈಟನ್ನು ಕ್ಲೀನ್ ಮಾಡ್ತಕ್ಕಂಥ ವರ್ಕ್ ಇರುತ್ತೆ. ನೆಕ್ಸ್ಟ್ ನಾವು ಟೆಂಪ್ರವರಿ ಶೆಡ್ ಮತ್ತು ವಾಚ್ಮೆನ್ ಶೆಡ್ಗಳನ್ನ ಮಾಡ್ತಕ್ಕಂಥದ್ದು, ಮತ್ತು ಸ್ಟೋರ್ ರೂಮ್ಗಳನ್ನ ಮಾಡ್ತಕ್ಕಂಥದ್ದು. ಒಂದು ಬಿಲ್ಡಿಂಗನ್ನು ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಅಂತೇಳಿದ್ರೆ ಅಲ್ಲಿ ಸ್ಟೋರ್ ರೂಮ್ ತುಂಬ ನೆಸೆಸಿಟಿ ಇರುತ್ತೆ. ಯಾಕೆ ಅಂತೇಳಿದ್ರೆ ನಾವು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಯಾವ್ಯಾವ ಮೆಟೀರಿಯಲ್ಗಳನ್ನ ಯೂಸ್ ಮಾಡ್ತೀವಿ ಅದನ್ನು ಸ್ಟೋರ್ ಮಾಡೋದಕ್ಕೆ ಸ್ಟೋರ್ ರೂಮ್ ನೆಸೆಸಿಟಿ. ಹಾಗಾಗಿ ಈ ಸೈಟ್ ಕ್ಲೀನಿಂಗನ್ನು ಮಾಡಿ ಆದಮೇಲೆ ನಾವು ಒಂದು ಸ್ಟೋರ್ ರೂಮನ್ನು ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಅದೇ ರೀತಿ ವಾಚ್ಮೆನ್ ಶೆಡ್ಡನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಒಂದು ಸೈಟಲ್ಲಿ ವಾಚ್ಮೆನ್ ಕೂಡ ತುಂಬ ಅವಶ್ಯಕತೆ ಇರುತ್ತೆ, ಕ್ಯೂರಿಂಗನ್ನು ಮಾಡೋ ಕೆಲಸ ಇರುತ್ತೆ. ಹಾಗೆಯೇ ಬಿಲ್ಡಿಂಗ್ಗೆ ಬರ್ತಕ್ಕಂಥ ಮೆಟೀರಿಯಲ್ಗಳನ್ನ ನೋಡ್ಕೊಳ್ಳೋದಕ್ಕೆ ಒಬ್ಬ ವಾಚ್ಮೆನ್ ಕೂಡ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅವರು ಉಳ್ಕೊಳ್ಳೋದಕ್ಕೆ ಒಂದು ವಾಚ್ಮೆನ್ ಶೆಡ್ಡನ್ನು ಕೂಡ ಮಾಡ್ಕೋಬೇಕು. ನಂತರ ನಾವು ಸಾಯಿಲ್ ಟೆಸ್ಟಿಂಗನ್ನು ಮಾಡ್ಬೋದು. ಕೆಲವೊಂದು ಕಡೆ ಸ್ಯಾಂಡಿ ಸಾಯಿಲ್ ಇರುತ್ತೆ, ಕೆಲವೊಂದು ಕಡೆ ಬ್ಲಾಕ್ ಕಟನ್ ಸಾಯಿಲ್ ಇರುತ್ತೆ. ಏರಿಯಾ ಮೇಲೆ ನಮ್ಮ ಸಾಯಿಲ್ ಡಿಪೆಂಡ್ ಆಗುತ್ತೆ. ಅಲ್ಲಿ ಯಾವ ಸಾಯಿಲ್ ಇದೆ ಆ ಸಾಯಿಲ್ ಟೆಸ್ಟಿಂಗನ್ನು ನಾವು ಮಾಡ್ಕೋಬೇಕಾಗುತ್ತೆ. ಸಾಯಿಲ್ ಟೆಸ್ಟಿಂಗನ್ನು ಮಾಡುವುದರ ಮೂಲಕ ನಮಗೆ ಸೇಫ್ ಬೇರಿಂಗ್ ಕೆಪಾಸಿಟಿ ಗೊತ್ತಾಗುತ್ತೆ. ಇದರ ಆಧಾರದ ಮೇಲೆ ಸ್ಟ್ರಕ್ಚರಲ್ ಇಂಜಿನಿಯರ್ ಅವರು ಯಾವ ಫೌಂಡೇಶನನ್ನು ನಾವು ಯೂಸ್ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಫೌಂಡೇಶನ್ ಡಿಸೈಡ್ ಮಾಡಿ ಆದಮೇಲೆ ನಾವು ಸೈಟಲ್ಲಿ ಫುಟಿಂಗನ್ನು ಎಕ್ಸ್ಕವೇಷನ್ ಮಾಡೋದಕ್ಕೆ ಮಾರ್ಕಿಂಗನ್ನು ಮಾಡ್ಕೋಬೇಕಾಗುತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಫುಟಿಂಗ್ಗೆ ಎಷ್ಟು ಎಕ್ಸ್ಕವೇಷನ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅದರ ಆಧಾರವಾಗಿ ನಾವು ಎಕ್ಸ್ಕವೇಷನನ್ನು ಮಾಡ್ತೀವಿ. ಈ ಎಕ್ಸ್ಕವೇಷನನ್ನು ಮಾಡುವಾಗ ಎರಡು ಮೆಥಡಲ್ಲಿ ನಾವು ಮಾಡ್ಕೋಬೋದು ಎಕ್ಸ್ಕವೇಷನನ್ನು. ಒಂದು JCB ಮುಖಾಂತರ ಮಾಡಿಸ್ಕೋಬೋದು, ಅದೇ ರೀತಿ ಇನ್ನೊಂದು ಲೇಬರ್ಗಳ ಮುಖಾಂತರ ಮಾಡಿಸ್ಕೋಬೋದು. ಈ ಎರಡರಲ್ಲಿ ಯಾವುದು ಬೆಸ್ಟ್ ಅಂತ ಹೇಳಿದ್ರೆ, ನಾವೇನಾದರೂ ದೊಡ್ಡ ಬಿಲ್ಡಿಂಗನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ JCB ಬೆಸ್ಟ್ ಅಂತಲೇ ಹೇಳ್ಬೋದು. ಚಿಕ್ಕ ಬಿಲ್ಡಿಂಗ್ಗಳಾದರೆ ಮ್ಯಾನುವಲ್ ಆಗಿ ಮಾಡ್ತಕ್ಕಂಥದ್ದು ತುಂಬ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಚಿಕ್ಕ ಸೈಟ್ಗೆ JCBಯನ್ನು ಯೂಸ್ ಮಾಡಿದ್ರೆ ಫುಟಿಂಗ್ ಸೈಜ್ಗಳು ಚಿಕ್ಕದಾಗಿರುತ್ತೆ, ಹಾಗೆಯೇ JCBಯಿಂದ ಎಕ್ಸ್ಕವೇಷನ್ ಮಾಡಿ ಆದಮೇಲೂ ಕೂಡ ಶಾರ್ಪ್ ಎಡ್ಜಸ್ ಬರೋದಕ್ಕೆ ಮತ್ತೆ ನಾವು ಲೇಬರ್ಗಳನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಡೈರೆಕ್ಟಾಗಿ ಮ್ಯಾನುವಲ್ ಆಗಿ ಎಕ್ಸ್ಕವೇಷನನ್ನು ಮಾಡಿದ್ರೆ ಎಕ್ಸ್ಕವೇಷನ್ ಮಾಡುವಾಗಲೇ ಶಾರ್ಪ್ ಎಡ್ಜಸ್ ಬಂದಿರುತ್ತೆ, ಒಂದೇ ಟೈಮ್ನಲ್ಲಿ ನಮಗೆ ಕೆಲಸಗಳು ಮುಗಿದೋಗುತ್ತೆ. ಫುಟಿಂಗ್ ಎಕ್ಸ್ಕವೇಷನನ್ನು ಮಾಡಿ ಆದಮೇಲೆ ನಾವು PCCಯನ್ನು ಮಾಡ್ತೀವಿ. ಪ್ಲೈನ್ ಸಿಮೆಂಟ್ ಕಾಂಕ್ರೀಟ್ ಅಂತ ಇದಕ್ಕೆ ಕರಿತೀವಿ. ಎಲ್ಲ ಸೈಟ್ಗಳಲ್ಲೂ ಕೂಡ PCCಯನ್ನು ಮಾಡ್ತಕ್ಕಂಥದ್ದು ತುಂಬ ಅವಶ್ಯಕತೆ ಆಗಿರುತ್ತೆ. ಫುಟಿಂಗಲ್ಲಿ ಬರ್ತಕ್ಕಂಥ ಸ್ಟೀಲ್ ರೈನ್ಫೋರ್ಸ್ಮೆಂಟ್ ಡೈರೆಕ್ಟಾಗಿ ಸಾಯಿಲ್ಗೆ ಟಚ್ ಆಗಬಾರ್ದು ಅಂದ್ಬಿಟ್ಟು ನಾವು PCCಯನ್ನು ಮಾಡ್ತೀವಿ. ಅದೇ ರೀತಿ ನಾವು ಫುಟಿಂಗ್ಗೆ ಕಾಂಕ್ರೀಟನ್ನು ಹಾಕ್ತಿದ್ದೀವಿ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಒಂದೇ ಲೆವೆಲ್ ಬರಬೇಕಂದ್ರೆ ನಾವು PCCಯನ್ನು ಒಂದೇ ಲೆವೆಲ್ಗೆ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ನಾವು PCCಯನ್ನು ಹಾಕುವಾಗ ಟ್ಯೂಬ್ ಲೆವೆಲನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ನಾವು ಎಕ್ಸ್ಕವೇಷನನ್ನು ಮಾಡುವಾಗ ಜಾಸ್ತಿ ಪ್ರಮಾಣದಲ್ಲಿ ಎಕ್ಸ್ಕವೇಷನನ್ನು ಮಾಡಿದರೆ ಟ್ಯೂಬ್ ಲೆವೆಲ್ನ ಸಹಾಯದಿಂದ ಒಂದೇ ಲೆವೆಲ್ ಬರೋ ಥರ ನಾವು PCCಯನ್ನು ಹಾಕಬೇಕಾಗುತ್ತೆ. ಈ ಲೆವೆಲನ್ನು ಚೆಕ್ ಮಾಡೋದಕ್ಕೆ ನಾವು ಟ್ಯೂಬ್ ಲೆವೆಲ್ ಅಥವಾ ಡಂಪಿ ಲೆವೆಲನ್ನು ಯೂಸ್ ಮಾಡ್ಕೋಬೋದು. ಡಂಪಿ ಲೆವೆಲನ್ನು ಯೂಸ್ ಮಾಡಿದ್ರೆ ಬೇಗ ವರ್ಕನ್ನು ಮುಗಿಸ್ಕೋಬೋದು. ಈ ರೀತಿ ಚೆಕ್ ಮಾಡಿಕೊಂಡು PCCಯನ್ನು ನಾವು ಒಂದೇ ಲೆವೆಲ್ಗೆ ಹಾಕೋಬೇಕಾಗುತ್ತೆ. ನಂತರ ಫುಟಿಂಗ್ಗೆ ಸ್ಟೀಲ್ ರೆಇನ್ಫೋರ್ಸ್ಮೆಂಟ್ ವರ್ಕನ್ನು ಮಾಡ್ತೀವಿ. ಸ್ಟೀಲ್ ವರ್ಕನ್ನು ಯಾವುದೇ ಮಾಡಬೇಕಾದರೂ ಕೂಡ BBSಅನ್ನು ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. BBS ಅಂತ ಹೇಳಿದ್ರೆ ಬಾರ್ ಬೆಂಡಿಂಗ್ ಶೆಡ್ಯೂಲ್ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ನಮ್ಮ ಸ್ಟೀಲ್ ರಾಡ್ 12 meter ಇರುತ್ತೆ ಅಥವಾ 39 feet 3 inches ಸಮಥಿಂಗ್ ಬರುತ್ತೆ. ನಾವು ಬಾರ್ ಬೆಂಡಿಂಗ್ ಶೆಡ್ಯೂಲನ್ನು ಮಾಡಿದ್ವಿ ಅಂತ ಹೇಳಿದ್ರೆ ಹೇಗೆ ಉಪಯೋಗ ಬರ್ಬೋದು ಅಂದರೆ, 6 feet ಆರು ರಾಡ್ಗಳನ್ನ ಕಟ್ ಮಾಡಿದ್ರೆ 36 feet ಆಗುತ್ತೆ, ಮತ್ತೆ 3 feet ವೇಸ್ಟೇಜ್ ಆಗುತ್ತೆ. ಆ 3 feet ಎಲ್ಲೂ ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಅದೇ ನಾವು 6 feet 5 ರಾಡ್ಗಳನ್ನ ಕಟ್ ಮಾಡಿಕೊಂಡ್ರೆ 30 feet ಬರುತ್ತೆ, ಇನ್ನು 9 feet ಉಳಿಯುತ್ತೆ. ಈ 9 feet ಬೀಮ್ಗಳಲ್ಲಿ ಯೂಸ್ ಮಾಡ್ಕೋಬಹುದು. ಅದಕ್ಕೋಸ್ಕರ ನಾವು ಬಾರ್ ಬೆಂಡಿಂಗ್ ಶೆಡ್ಯೂಲನ್ನು ಮಾಡಿದ್ರೆ ಈ 9 feet ಲೆಂತ್ ಏನು ಬರುತ್ತೆ, ಅದು ಯಾವ ಪ್ಲೇಸಲ್ಲಿ ಬರುತ್ತೆ, ಯಾವ ಬೀಮಲ್ಲಿ ಬರುತ್ತೆ, ಎಕ್ಸ್ಟ್ರಾ ಬಾರ್ನಲ್ಲಿ ಬರುತ್ತೆ ಅನ್ನೋದನ್ನು ತಿಳ್ಕೊಬಹುದು. ತಿಳ್ಕೊಂಡು ಈ ಲೆಂತನ್ನು ಅಲ್ಲಿ ಯೂಸ್ ಮಾಡ್ಕೋಬಹುದು. ಆಗ ಯಾವುದೇ ರಾಡ್ ಕೂಡ ವೇಸ್ಟೇಜ್ ಆಗಲ್ಲ. ಅದಕ್ಕೋಸ್ಕರ ನಾವು ಬಾರ್ ಬೆಂಡಿಂಗ್ ಶೆಡ್ಯೂಲನ್ನು ಮಾಡ್ತಕ್ಕಂಥದ್ದು ತುಂಬ ಮುಖ್ಯವಾಗಿರುತ್ತೆ. ಫೂಟಿಂಗ್ಗೆ ಮ್ಯಾಟನ್ನು ಮಾಡಿ ಆದಮೇಲೆ ಕಾಲಮ್ ರಿಇನ್ಫೋರ್ಸ್ಮೆಂಟನ್ನು ಪ್ಲೇಸ್ ಮಾಡ್ತೀವಿ. ಈ ಸ್ಟೀಲ್ ವರ್ಕ್ಗಳಲ್ಲಿ ಇನ್ನೊಂದು ಇಂಪಾರ್ಟೆಂಟ್
ಕವರ್ ಬ್ಲಾಕ್ ಅನ್ನ ಯೂಸ್ ಮಾಡ್ತಕ್ಕಂಥದ್ದು. ಕವರ್ ಬ್ಲಾಕ್ ಅನ್ನ ಕಾಲಮ್ ಅಲ್ಲೂ ಯೂಸ್ ಮಾಡಬೇಕಾಗುತ್ತೆ, ಫುಟಿಂಗ್ ಮೆಟಲ್ ಕೂಡ ಕವರ್ ಬ್ಲಾಕ್ ಅನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಕಾಲಮ್ ರಿಇನ್ಫೋರ್ಸ್ಮೆಂಟ್ ಅನ್ನ ಪ್ಲೇಸ್ ಮಾಡಿ ಆದ್ಮೇಲೆ ಅದು ವರ್ಟಿಕಲ್ ಆಗಿ ಇದೆಯಾ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ. ವರ್ಟಿಕಲ್ ಆಗಿ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ನಾವು ಪ್ಲಂಬ್ ಬಾಬ್ ಅಥವಾ ತೂಕದ ಗುಂಡು ಅಂತ ಏನು ಕರಿತೀವಿ ಅದನ್ನ ಯೂಸ್ ಮಾಡ್ಕೋಬಹುದು. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ನಮ್ಮ ಸ್ಟ್ರಕ್ಚರ್ ಸ್ಟ್ರೈಟ್ ಆಗಿದ್ರೆ ನಾವು ಕಟ್ತಕ್ಕಂಥ ವಾಲ್ಗಳು ಕೂಡ ಸ್ಟ್ರೈಟ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲೇ ನಾವು ಸ್ಟಾರ್ಟಿಂಗ್ ಇಂದನೇ ಅದು ಸ್ಟ್ರೈಟ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಕಾಲಮ್ ರಿಇನ್ಫೋರ್ಸ್ಮೆಂಟ್ ಅನ್ನ ಅಲ್ಲಿ ನಿಲ್ಲಿಸಬೇಕಾಗುತ್ತೆ. ರಿಇನ್ಫೋರ್ಸ್ಮೆಂಟ್ ವರ್ಕ್ ಆದ್ಮೇಲೆ ನಾವು ಫೂಟಿಂಗ್ಗೆ ಶಟ್ರಿಂಗ್ ವರ್ಕ್ ಅನ್ನ ಮಾಡ್ತೀವಿ. ಈ ಶಟ್ರಿಂಗ್ ವರ್ಕ್ ಅನ್ನ ಮಾಡಬೇಕಾದ್ರೂ ಕೂಡ ಹೊಸ ಬೋರ್ಡ್ಗಳನ್ನ ಯೂಸ್ ಮಾಡ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿರುತ್ತೆ. ನಾವು ಹಳೆ ಬೋರ್ಡ್ಗಳನ್ನ ಯೂಸ್ ಮಾಡಿದ್ರೆ ಅವು ಬೆಂಡ್ ಆಗಿರುತ್ತೆ, ಎಕ್ಸೆಸ್ ಅಮೌಂಟ್ ಆಫ್ ಕಾಂಕ್ರೀಟ್ ಜಾಸ್ತಿ, ವೇಸ್ಟೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನಾವು ಫೂಟಿಂಗ್ ಅನ್ನ ಮಾಡಬೇಕಾದ್ರೆ ಬೆಂಡ್ ಆಗಿ ಇರ್ತಕ್ಕಂಥ ಮೆಟೀರಿಯಲ್ಗಳನ್ನ ಯೂಸ್ ಮಾಡಬಾರ್ದು, ಸ್ಟ್ರೈಟ್ ಆಗಿ ಇರ್ತಕ್ಕಂಥ ಮೆಟೀರಿಯಲ್ಗಳನ್ನ ನಾವು ಯೂಸ್ ಮಾಡಬೇಕು. ಅದೇ ರೀತಿ ಫೂಟಿಂಗ್ಗೆ ಶಟ್ರಿಂಗ್ ಅನ್ನ ಮಾಡ್ತಿರೋದ್ರಿಂದ ನಾಲ್ಕು ಕಡೆನೂ ಕೂಡ ಒಂದೇ ಸೈಜ್ ಇದೆಯಾ ಅಂತಾನು ಕೂಡ ಚೆಕ್ ಮಾಡಿಕೊಂಡು ಶಟ್ರಿಂಗ್ ಅನ್ನ ಮಾಡ್ಕೋಬೇಕಾಗುತ್ತೆ. ಶಟ್ರಿಂಗ್ ಅನ್ನ ಮಾಡಿ ಆದ್ಮೇಲೆ ನಾವು ಕಾಂಕ್ರೀಟ್ ಅನ್ನ ಹಾಕ್ತೀವಿ. ಕಾಂಕ್ರೀಟ್ ಅನ್ನ ಮ್ಯಾನುವಲ್ ಆಗೂ ಕೂಡ ಹಾಕ್ಬಹುದು ಅಥವಾ ರೆಡಿಮಿಕ್ಸ್ಡ್ ಕಾಂಕ್ರೀಟ್ ಅನ್ನು ಕೂಡ ಹಾಕ್ಬಹುದು. ಈ ಎರಡರಲ್ಲಿ ಯಾವುದು ಬೆಸ್ಟ್ ಅಂತ ಹೇಳಿದ್ರೆ ನಮ್ಮ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ RMC ಅನ್ನ ಯೂಸ್ ಮಾಡ್ಕೋಬಹುದು, ಕಡಿಮೆ ಇತ್ತು ಅಂತ ಹೇಳಿದ್ರೆ ಮ್ಯಾನುವಲ್ ಆಗಿ ಮಿಕ್ಸ್ ಮಾಡ್ಕೋಬಹುದು. ಆದರೆ ಮ್ಯಾನುವಲ್ ಆಗಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ಟ್ಯಾಂಡರ್ಡ್ದು ಏನು ಮಿಕ್ಸಿಂಗ್ ರೇಷಿಯೋ ಇರುತ್ತೆ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ನಾವು ಫೂಟಿಂಗ್ಗೆ M20 ರೇಷಿಯೋನ ಹಾಕ್ಬೋದು. M20 ಅಂತ ಹೇಳಿದ್ರೆ 1:1.5:3 ಬರುತ್ತೆ. ಈ ಮಿಕ್ಸಿಂಗ್ ರೇಷಿಯೋನ ಯೂಸ್ ಮಾಡಿಕೊಂಡು ನಾವು ಕಾಂಕ್ರೀಟನ್ನು ಹಾಕೋಬಹುದು. ಕಾಂಕ್ರೀಟನ್ನು ಹಾಕಿ ನಾವು ಕ್ಯೂರಿಂಗ್ಗೆ ಬಿಡಬೇಕಾಗುತ್ತೆ. 7-8 ಡೇಸ್ ಮಿನಿಮಮ್ ನಾವು ಫೂಟಿಂಗ್ಗಳಿಗೆ ಕ್ಯೂರಿಂಗನ್ನು ಮಾಡಬೇಕಾಗುತ್ತೆ. ಫೂಟಿಂಗನ್ನು ಮಾಡಿ ಆದಮೇಲೆ ಪ್ಲಿಂತ್ ಬೀಮ್ ರೋಡ್ ಲೆವೆಲಿಂದ ಎಷ್ಟು ಹೈಟ್ಗೆ ಬೇಕು ಇದರ ಆಧಾರದ ಮೇಲೆ ನಾವು ಪ್ಲಿಂತ್ ಬೀಮ್ ಏನಾದರೂ ರೋಡ್ ಲೆವೆಲಿಂದ ಸ್ವಲ್ಪ ಹೈಟಲ್ಲಿ ಬೇಕು ಅಂತ ಹೇಳಿದ್ರೆ ಮತ್ತೆ ಫೂಟಿಂಗನ್ನು ಸ್ವಲ್ಪ ರೈಸ್ ಮಾಡ್ಕೋಬೇಕಾಗುತ್ತೆ. ಆದರೆ ಫೂಟಿಂಗ್ ಏನು ಬರುತ್ತೆ ಅದೇ ಸೈಜನ್ನು ನಾವು ರೈಸ್ ಮಾಡ್ಕೊಳ್ಳೋದಿಲ್ಲ, ಸ್ಟಬ್ ಕಾಲಮ್ ಅಥವಾ ನೆಕ್ ಕಾಲಮ್ ಅಂತ ಹಾಕೊಳ್ತೀವಿ. ಇದು ಪ್ಲಿಂತ್ ಬೀಮ್ ಎಷ್ಟು ಹೈಟ್ ಬೇಕೋ ಅದರ ಆಧಾರದ ಮೇಲೆ ಈ ಹೈಟನ್ನು ಫಿಕ್ಸ್ ಮಾಡಿಕೊಂಡು ಈ ಸ್ಟಬ್ ಕಾಲಮ್ ಅಥವಾ ನೆಕ್ ಕಾಲಮ್ಗಳನ್ನ ಹಾಕೊಳ್ತೀವಿ. ನೆಕ್ಸ್ಟ್ ಸ್ಟ್ರಕ್ಚರಲ್ ಡಿಸೈನ್ ಅವರು ಸೈಸ್ಟೋನ್ ಮೇಸನ್ರಿಯನ್ನು ಯೂಸ್ ಮಾಡಿ ಅಂತ ಹೇಳಿದ್ರೆ ಸೈಸ್ಟೋನ್ ಮೇಸನ್ರಿಯನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಪ್ಲಿಂತ್ ಬೀಮನ್ನು ಮಾಡಬೇಕಾಗುತ್ತೆ. ಸೈಸ್ಟೋನ್ ಮೇಸನ್ರಿ ಬೇಡ ಅಂತ ಮೆನ್ಷನ್ ಮಾಡಿದ್ರೆ ಸೈಸ್ಟೋನ್ ಮೇಸನ್ರಿ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ನಾವು ಸಾಯ್ಲನ್ನು ಫಿಲ್ ಮಾಡಿಕೊಂಡು ಕನ್ಸಾಲಿಡೇಷನನ್ನು ಮಾಡಬೇಕಾಗುತ್ತೆ. ಇದನ್ನು ಕೂಡ 2-3 ಡೇಸನ್ನು ಮಾಡಬೇಕಾಗುತ್ತೆ. ಎಲ್ಲ ಫೂಟಿಂಗ್ನ ಸುತ್ತ ನೀರನ್ನು ಚೆನ್ನಾಗಿ ಬಿಟ್ಟು ಕನ್ಸಾಲಿಡೇಷನನ್ನು ನೀಟಾಗಿ ಮಾಡಬೇಕು. ಕನ್ಸಾಲಿಡೇಷನ್ ಆದಮೇಲೆ ನಾವು ಪ್ಲಿಂತ್ ಬೀಮ್ಗೆ PCC ಅನ್ನು ಹಾಕಬಹುದಾಗುತ್ತೆ. ಪ್ಲಿಂತ್ ಬೀಮ್ಗೂ ಕೂಡ PCC ಅನ್ನು ಹಾಕ್ತಕ್ಕಂಥ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸ್ಟೀಲ್ ಡೈರೆಕ್ಟ್ ಆಗಿ ಸಾಯ್ಲ್ ಜೊತೆ ಕಾಂಟ್ಯಾಕ್ಟ್ ಆಗೋದಿಲ್ಲ. ಸೈಸ್ಟೋನ್ ಮೇಸನ್ರಿ ಮಾಡಿದರೂ ಕೂಡ ಅದ್ರ ಮೇಲೆ ಡ್ಯಾಂಪ್ ಪ್ರೂಫ್ ಕೋರ್ಸ್ ಅನ್ನು ಮಾಡಿ ಅದ್ರ ಮೇಲೆ ಪ್ಲಿಂತ್ ಬೀಮ್ ಅನ್ನು ಹಾಕೊಳ್ತೀವಿ. ನಾವು ಸೈಸ್ಟೋನ್ ಮೇಸನ್ರಿ ಅನ್ನ ಮಾಡಿಲ್ಲ ಅಂತ ಹೇಳಿದ್ರೆ PCC ಅನ್ನ ಹಾಕೊಂಡು ಅದ್ರ ಮೇಲೆ ಪ್ಲಿಂತ್ ಬೀಮ್ ಅನ್ನ ಮಾಡಬೇಕಾಗುತ್ತೆ. ಪ್ಲಿಂತ್ ಬೀಮ್ಗೆ PCC ಅನ್ನ ಮಾಡಿ ಅದ್ರ ಮೇಲೆ ಮತ್ತೆ ನಾವು ಪ್ಲಿಂತ್ ಬೀಮ್ದು ರೆಇನ್ಫೋರ್ಸ್ಮೆಂಟ್ ವರ್ಕ್ ಅನ್ನ ಮಾಡ್ತೀವಿ. ಇಲ್ಲೂ ಕೂಡ ಸ್ಪೇಸಿಂಗ್ ಅನ್ನ ಎಷ್ಟು ಕೊಟ್ಟಿದ್ದಾರೆ ಅದನ್ನ ಸ್ಟ್ಯಾಂಡರ್ಡ್ ಆಗಿ ಫಾಲೋ ಮಾಡಬೇಕಾಗುತ್ತೆ. ಹಾಗೆ ಎಕ್ಸ್ಟ್ರಾ ಬಾರ್ಗಳನ್ನ ಕೊಟ್ಟಿದ್ರೆ ಆ ಎಕ್ಸ್ಟ್ರಾ ಬಾರ್ಗಳನ್ನು ಕೂಡ ಡಿಸೈನ್ ಪ್ರಕಾರ ನಾವು ಹಾಕಬೇಕಾಗುತ್ತೆ. ಪ್ಲಿಂತ್ ಬೀಮ್ಗೆ ರೆಇನ್ಫೋರ್ಸ್ಮೆಂಟ್ ವರ್ಕ್ ಅನ್ನ ಮಾಡ್ತೀವಿ. ಅದಾದ್ಮೇಲೆ ಶಟ್ರಿಂಗ್ ವರ್ಕ್ ಅನ್ನ ನಾವು ಮಾಡ್ತೀವಿ. ಶಟ್ರಿಂಗ್ ವರ್ಕ್ ಆದ್ಮೇಲೆ ಕಾಂಕ್ರೀಟ್ ಅನ್ನ ಹಾಕ್ತೀವಿ. ಈ ಕಾಂಕ್ರೀಟ್ ಅನ್ನ ಹಾಕುವಾಗ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ರೋಡಿಂದ ಎಷ್ಟು ಹೈಟ್ ಇರಬೇಕು ಪ್ಲಿಂತ್ ಬೀಮ್ ಅಂತ ಡಿಸೈಡ್ ಮಾಡ್ಕೋಬೇಕು. ಅದೇ ರೀತಿ ಒಂದು ಕಡೆ ಇರ್ತಕ್ಕಂಥ ಹೈಟನ್ನು ನಾವು ಎಲ್ಲ ಕಡೆ ಟ್ರಾನ್ಸ್ಫರನ್ನು ಮಾಡಿ ಅದೇ ಹೈಟ್ಗೆ ಪ್ಲಿಂತ್ ಬೀಮ್ಗೆ ಕಾಂಕ್ರೀಟನ್ನು ಹಾಕಬೇಕಾಗುತ್ತೆ. ನಾವು ಹೈಟಲ್ಲಿ ವೇರಿಯೇಷನ್ ಮಾಡಿದ್ರೆ ಫ್ಲೋರ್ಗೆ PCC ಅನ್ನು ಹಾಕಿದಾಗ ಅಲ್ಲಿ ತೊಂದರೆ ಉಂಟಾಗುತ್ತೆ. ಅದೇ ರೀತಿ ಪಾರ್ಕಿಂಗಲ್ಲೂ ಕೂಡ ಎಷ್ಟು ಡೌನ್ಗೆ ಇರಬೇಕಾಗುತ್ತೆ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ಕಾಂಕ್ರೀಟನ್ನು ಹಾಕಬೇಕು. ಪ್ಲಿಂತ್ ಬೀಮ್ಗೆ ಕಾಂಕ್ರೀಟನ್ನು ಹಾಕುವಾಗ ಮುಖ್ಯವಾದಂಥ ಅಂಶ ಸ್ಟೇರ್ ಕೇಸ್ಗೆ ಡೊವೆಲ್ಸನ್ನು ಬಿಡ್ತಕ್ಕಂಥದ್ದು. ಸ್ಟೇರ್ ಕೇಸ್ನ ಫಸ್ಟ್ ಫ್ಲೋರ್ಗೆ ಹೋಗಲು ಒಳಗಡೆ ಕೊಟ್ಟಿದ್ರೆ ಅದಕ್ಕೆ ಡೊವೆಲ್ಸನ್ನು ಬಿಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಪ್ಲಿಂತ್ ಬೀಮ್ ಒಳಗಡೆಯಿಂದನೇ ನಾವು ಕೊಡ್ತೀವಿ. ಅದಕ್ಕೋಸ್ಕರ ಇದನ್ನು ಬಿಟ್ಟಿದೀವಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ನಾವು ಕಾಂಕ್ರೀಟನ್ನು ಹಾಕಬೇಕಾಗುತ್ತೆ. ಪ್ಲಿಂತ್ ಬೀಮ್ಗೆ ಕಾಂಕ್ರೀಟನ್ನು ಹಾಕಿ ಆದಮೇಲೆ ಮತ್ತೆ ನಮಗೆ ಸಾಯ್ಲ್ ಏನಾದರೂ ಅವಶ್ಯಕತೆ ಇದ್ದರೆ ಮತ್ತೆ ಫಿಲ್ಲನ್ನು ಮಾಡಿಕೊಂಡು ಕಾಂಪ್ಯಾಕ್ಷನನ್ನು ಮಾಡ್ಕೋಬೇಕಾಗುತ್ತೆ. ಈ ಕಾಂಪ್ಯಾಕ್ಷನನ್ನು ಕೂಡ ತುಂಬ ನೀಟಾಗಿ ಮಾಡ್ಕೋಬೇಕು. ಎಲ್ಲೂ ಕೂಡ ಲೂಸ್ ಸಾಯ್ಲನ್ನು ನಾವು ಬಿಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಕಾಂಪ್ಯಾಕ್ಷನನ್ನು ಮಾಡಿ ಆದಮೇಲೆ ಫ್ಲೋರ್ಗೆ PCCಯನ್ನು ಹಾಕಬೇಕಾಗುತ್ತೆ. ಫ್ಲೋರ್ PCCಯನ್ನು ಹಾಕೋದಕ್ಕಿಂತ ಮುಂಚೆ ನಾವು ಆ್ಯಂಟಿ ಟರ್ಮಿಟ್ ಟ್ರೀಟ್ಮೆಂಟನ್ನು ಮಾಡ್ಕೋಬೇಕಾಗುತ್ತೆ. ಆ್ಯಂಟಿ ಟರ್ಮಿಟ್ ಟ್ರೀಟ್ಮೆಂಟನ್ನು ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ವುಡ್ ಮೆಟೀರಿಯಲ್ಗಳನ್ನ ಯೂಸ್ ಮಾಡೋದ್ರಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಇನ್ಸೆಕ್ಟ್ಸ್ಗಳು ವುಡ್ ಮೆಟೀರಿಯಲ್ಗಳನ್ನ ನಾಶ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಆ್ಯಂಟಿ ಟರ್ಮಿಟ್ ಟ್ರೀಟ್ಮೆಂಟನ್ನು ಮಾಡಿದ್ರೆ ಈ ರೀತಿ ಯಾವುದೇ ತೊಂದರೆಗಳು ಕೂಡ ಬರೋಲ್ಲ. ಫ್ಲೋರ್ PCC ಆದಮೇಲೆ ಕಾಲಮ್ ಸ್ಟಾರ್ಟರನ್ನು ಹಾಕೋಬೇಕಾಗುತ್ತೆ. ಕಾಲಮ್ ಸ್ಟಾರ್ಟರನ್ನು ಹಾಕ್ತಕ್ಕಂಥದ್ದು ಕೂಡ ತುಂಬ ಮುಖ್ಯವಾದಂಥ ಸ್ಟೆಪ್ ಆಗಿರುತ್ತೆ. ಕಾಲಮ್ ಸ್ಟಾರ್ಟರನ್ನು ಹಾಕುವಾಗ
ಒಂದು ಕಾಲಮಿಂದ ಒಂದು ಕಾಲಮ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದನ್ನು ನೀಟಾಗಿ ಚೆಕ್ ಮಾಡ್ಕೋಬೇಕು. ಅದು ಕೂಡ ಎರಡು ಕಡೆ ಚೆಕ್ ಮಾಡ್ಕೋಬೇಕಾಗುತ್ತೆ. ಒಂದೇ ರೋನಲ್ಲಿ ಕಾಲಮ್ ಬರ್ತಾ ಇದ್ರೆ ಆ ಎರಡು ಕಾಲಮ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅದನ್ನು ನಾಲ್ಕು ಸೈಡ್ ಕೂಡ ಚೆಕ್ ಮಾಡಿಕೊಂಡು ನಾವು ಕಾಲಮ್ ಸ್ಟಟರನ್ನು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕಾಲಮ್ ಸ್ಟಟರ್ಗೆ ಕಾಂಕ್ರೀಟನ್ನು ಹಾಕಿ ಆದಮೇಲೆ ನಾವು ಶಟ್ರಿಂಗ್ ವರ್ಕನ್ನು ಮಾಡ್ಕೊಳ್ತೀವಿ. ಶಟ್ರಿಂಗ್ ವರ್ಕನ್ನು ಮಾಡ್ಕೊಂಡಾದಮೇಲೆ ನಾವು ಅದಕ್ಕೆ ಕಾಂಕ್ರೀಟನ್ನು ಹಾಕ್ಬೋದು. ಈ ಕಾಂಕ್ರೀಟನ್ನು ಹಾಕಬೇಕಾದ್ರೆ ನಾವು ಆ ಕಾಲಮ್ ಹೈಟ್ ಎಷ್ಟು ಹೈಟ್ ತನಕ ಹಾಕಬೇಕಾಗುತ್ತೆ ಅನ್ನೋದನ್ನು ಕೂಡ ಮುಖ್ಯವಾಗಿ ಗಮನಿಸ್ಕೋಬೇಕಾಗುತ್ತೆ. ಸ್ಲ್ಯಾಬಲ್ಲಿ ಬರ್ತಕ್ಕಂಥ ಬೀಮ್ ಎಷ್ಟಿದೆ, ಹಾಗೆಯೇ ಸ್ಲ್ಯಾಬ್ದು ಥಿಕ್ನೆಸ್ ಎಷ್ಟಿದೆ, ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ನಾವು ಕಾಲಮ್ ಹೈಟನ್ನು ಫಿಕ್ಸ್ ಮಾಡ್ಕೋಬೇಕು. ಅದೇ ರೀತಿ ಕಾಂಕ್ರೀಟನ್ನು ಹಾಕಿ ಆದಮೇಲೆ ಅದು ವರ್ಟಿಕಲ್ ಆಗಿ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲೂ ಕೂಡ ಕಾಲಮ್ ಏನಾದರೂ ಬೆಂಡ್ ಆದರೆ ವಾಲನ್ನು ಕಟ್ಟಿದಾಗ ಪ್ಲಾಸ್ಟರಿಂಗ್ ಮಾಡಬೇಕಾದ್ರೆ ಒಂದೇ ಲೆವೆಲ್ ಸಿಗೋದಿಲ್ಲ. ಅದಕ್ಕೋಸ್ಕರವಾಗಿ ಕಾಲಮ್ ವರ್ಟಿಕಲ್ ಆಗಿ ಇದೆಯಾ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೋಬೇಕು. ಕಾಲಮ್ಗೆ ಕಾಂಕ್ರೀಟನ್ನು ಹಾಕಿ ಆದಮೇಲೆ ಇದಕ್ಕೂ ಕೂಡ ಮಿನಿಮಮ್ 7 to 8 days ಕ್ಯೂರಿಂಗನ್ನು ಮಾಡ್ಕೋಬೇಕಾಗುತ್ತೆ. ಕ್ಯೂರಿಂಗನ್ನು ಮಾಡಬೇಕಾದ್ರೆ ಗನ್ನಿ ಬ್ಯಾಗ್ಸನ್ನು ಯೂಸ್ ಮಾಡ್ತಕ್ಕಂಥದ್ದು ತುಂಬ ಮುಖ್ಯವಾಗಿರುತ್ತೆ. ಕ್ಯೂರಿಂಗನ್ನು ಮಾಡಿಕೊಂಡು ಆದಮೇಲೆ ನಾವು ವಾಲನ್ನು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು. ಈ ವಾಲನ್ನು ಕೂಡ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಪ್ಲಂಬಾವನ್ನು ಯೂಸ್ ಮಾಡ್ತಕ್ಕಂಥದ್ದು ತುಂಬ ಮುಖ್ಯವಾಗಿರುತ್ತೆ. ಕೆಳಗಡೆ ಫಸ್ಟ್ ಕೋರ್ಸ್ ಏನು ಬರುತ್ತೆ ಅದಕ್ಕೆ ಬೇಸ್ ಕೋರ್ಸ್ ಅಂತ ಕರಿತೀವಿ. ಈ ಬೇಸ್ ಕೋರ್ಸನ್ನು ನಾವು ಒಂದು ದಿನ ಫುಲ್ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ರೂಮ್ನ ಡೈಮೆನ್ಷನ್ ಎಷ್ಟಿದೆ, ಹಾಗೆಯೇ ಡೋರ್ ಓಪನಿಂಗ್ ಎಷ್ಟನ್ನು ಕೊಡಬೇಕಾಗುತ್ತೆ. ಡೋರ್ ಓಪನಿಂಗನ್ನು ಕೊಡಬೇಕಾದ್ರೂ ಕೂಡ 3 feet ಒಂದು ಡೋರ್ಗೆ ಓಪನ್ ಇದ್ದರೆ ಎರಡೂ ಕಡೆಯೂ ಕೂಡ ಪ್ಲಾಸ್ಟರಿಂಗ್ ಥಿಕ್ನೆಸ್ಸನ್ನು ಬಿಟ್ಕೊಂಡು ನಾವು ಓಪನಿಂಗನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಈ ರೀತಿ ಬೇಸ್ ಕೋರ್ಸನ್ನು ಫಸ್ಟು ಮಾಡಿಕೊಂಡು ಇದರ ಆಧಾರದ ಮೇಲೆ ನಾವು ನೆಕ್ಸ್ಟ್ ಕೋರ್ಸ್ಗಳನ್ನ ಕಟ್ತಾ ಹೋಗಬೇಕು. ಇಲ್ಲೂ ಕೂಡ ನೀಟಾಗಿ ಪಾಯಿಂಟಿಂಗ್ ಮಾಡ್ತಕ್ಕಂಥದ್ದು, ಹಾಗೆಯೇ ಒಂದು ಕೋರ್ಸ್ ಆಗಿ ಇನ್ನೊಂದು ಕೋರ್ಸನ್ನು ಮಾಡಿ ಆದಮೇಲೆ ಗ್ರೂಗಳನ್ನ ಕಟ್ ಮಾಡ್ತಕ್ಕಂಥದ್ದು ಮತ್ತು ಗ್ಯಾಪ್ಗಳನ್ನ ನೀಟಾಗಿ ಫಿಲ್ ಮಾಡ್ತಕ್ಕಂಥದ್ದನ್ನ ನೀಟಾಗಿ ಮಾಡಬೇಕಾಗುತ್ತೆ. ಅದೇ ರೀತಿ ಸಿಲ್ ಲೆವೆಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫ್ಲೋರಿಂದ ವಿಂಡೋ ಎಷ್ಟು ಹೈಟ್ಗೆ ಬರಬೇಕಾಗುತ್ತೆ, ಹಾಗೆಯೇ ಓಪನಿಂಗ್ ಕೂಡ ವಿಂಡೋಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಓಪನಿಂಗ್ಗಳನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಇದಾದಮೇಲೆ ನಾವು ಲಿಂಟಲ್ ಕಾಂಕ್ರೀಟನ್ನು ಹಾಕ್ತೀವಿ. ಈ ಲಿಂಟಲನ್ನು ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ, ಡೈರೆಕ್ಟಾಗಿ ಲೋಡ್ಗಳು ಡೋರ್ ಮತ್ತು ವಿಂಡೋ ಮೇಲೆ ಬೀಳಬಾರ್ದು ಅಂತ ಲಿಂಟಲನ್ನು ಹಾಕ್ತೀವಿ. ಲಿಂಟಲನ್ನು ಹಾಕಿ ಆದಮೇಲೆ ನಾವು ಮತ್ತೆ ಎಷ್ಟು ಹೈಟ್ ತನಕ ಬ್ಲಾಕ್ ವರ್ಕನ್ನು ಮಾಡ್ಕೋಬೇಕು ಅಷ್ಟನ್ನು ಮಾಡಿಕೊಂಡು ಸ್ಲ್ಯಾಬ್ ಶಟ್ರಿಂಗನ್ನು ಸ್ಟಾರ್ಟ್ ಮಾಡ್ಕೊಳ್ತೀವಿ. ಸ್ಲ್ಯಾಬ್ ಶಟ್ರಿಂಗನ್ನು ಮಾಡಬೇಕಾದ್ರೂ ಕೂಡ ಟ್ಯೂಬ್ ಲೆವೆಲನ್ನು ಯೂಸ್ ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಕಡೆಯೂ ಕೂಡ ಒಂದೇ ಲೆವೆಲ್ ಆಗಿದೆಯಾ ಸ್ಲ್ಯಾಬ್ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ಲೆವೆಲ್ ಏನಾದರೂ ವೇರಿಯೇಷನ್ ಆಗಿದ್ದರೆ ನಾವು ಸೀಲಿಂಗಲ್ಲಿ ಪ್ಲಾಶಿಂಗ್ ಮಾಡಬೇಕಾದ್ರೆ ಮ್ಯಾಚ್ ಮಾಡಬೇಕಾಗುತ್ತೆ. ಮ್ಯಾಚ್ ಮಾಡಬೇಕಂದ್ರೆ ಜಾಸ್ತಿ ಮೆಟೀರಿಯಲ್ ಕೂಡ ವೇಸ್ಟೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದೇ ಲೆವೆಲ್ ಇದೆಯಾ ಅಥವಾ ಚಜ್ಜ ಏನಾದರೂ ಪ್ರೊವೈಡ್ ಮಾಡ್ತಾ ಇದ್ರೆ ಆ ಚಜ್ಜಗಳು ಎರಡು ಕಡೆಯೂ ಕೂಡ ಒಂದೇ ಲೆವೆಲ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಅದೇ ರೀತಿ ಸ್ಲ್ಯಾಬ್ ಕೂಡ ಒಂದೇ ಲೆವೆಲ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ಬೀಮ್ನ ಅಲೈನ್ಮೆಂಟ್ ಕೂಡ ಒಂದೇ ರೀತಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಮತ್ತು ಮೆಟೀರಿಯಲ್ಗಳು ಕೂಡ ಬೆಂಡ್ ಆಗಿರ್ತಕ್ಕಂಥದ್ದನ್ನ ಯೂಸ್ ಮಾಡಬಾರ್ದು. ಸ್ಟ್ರೈಟಾಗಿ 10 feet ಬೀಮ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಸ್ಟ್ರೈಟಾಗಿ ಇದೆಯಾ ಇಲ್ವೋ ಅನ್ನೋದನ್ನು ಲೈನ್ ಡೋರ್ ಯೂಸ್ ಮಾಡಿಕೊಂಡು ನಾವು ಚೆಕ್ ಮಾಡ್ಕೋಬಹುದು. ಇದಾದಮೇಲೆ ನಾವು ರೈನ್ಫೋರ್ಸ್ಮೆಂಟ್ ವರ್ಕನ್ನು ಮಾಡ್ತೀವಿ. ಇಲ್ಲೂ ಕೂಡ ಒನ್ ವೇ ಸ್ಲ್ಯಾಬ್ ಯಾವುದು, ಟೂ ವೇ ಸ್ಲ್ಯಾಬ್ ಯಾವುದು, ಸಂಕನ್ ಏರಿಯಾವನ್ನು ಏನಾದರೂ ಕೊಟ್ಟಿದ್ದಾರಾ ಅಥವಾ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಕೊಟ್ಟಿದ್ದಾರಾ ಮತ್ತು ಕ್ಯಾಂಟಿಲಿವರ್ ಬೀಮ್ ಏನಾದರೂ ಪ್ರೊವೈಡ್ ಮಾಡಿದ್ದಾರಾ, ಇವೆಲ್ಲವನ್ನು ಕೂಡ ನಾವು ಡ್ರಾಯಿಂಗನ್ನು ಅಬ್ಸರ್ವ್ ಮಾಡಿಕೊಂಡು ರೈನ್ಫೋರ್ಸ್ಮೆಂಟ್ ವರ್ಕನ್ನು ನಾವು ಮಾಡಬೇಕಾಗುತ್ತೆ. ರೈನ್ಫೋರ್ಸ್ಮೆಂಟ್ ವರ್ಕ್ ಆದಮೇಲೆ ನಾವು ಎಲೆಕ್ಟ್ರಿಕಲ್ ಕಂಡ್ಯೂಟ್ಸನ್ನು ಪ್ಲೇಸ್ ಮಾಡ್ತೀವಿ. ಫ್ಯಾನ್ ಬಾಕ್ಸ್ಗಳು ಎಲ್ಲಿ ಬೇಕಾಗುತ್ತೆ, ಹಾಗೆಯೇ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ಗಳು ಯಾವ ಪ್ಲೇಸ್ನಲ್ಲಿ ಬೇಕಾಗುತ್ತೆ, ಗೀಜರ್ ಪಾಯಿಂಟ್ ಯಾವ ಪ್ಲೇಸ್ಗೆ ಬೇಕಾಗುತ್ತೆ, ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ನಾವು ಎಲೆಕ್ಟ್ರಿಕಲ್ ಕಂಡ್ಯೂಟ್ಸನ್ನು ಮಾಡಬೇಕು. ಬಿಲ್ಡಿಂಗಲ್ಲಿ ಸ್ಪಾಟ್ ಲೈಟ್ ಇದ್ದರೆ ಆ ಪಾಯಿಂಟ್ಗಳನ್ನು ಕೂಡ ಇಲ್ಲೇ ಕೊಡ್ತಕ್ಕಂಥದ್ದು ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ನಾವು ಎಲೆಕ್ಟ್ರಿಕಲ್ ಡ್ರಾಯಿಂಗ್ಗಳನ್ನ ಅಬ್ಸರ್ವ್ ಮಾಡಿಕೊಂಡು ಸ್ಪಾಟ್ ಲೈಟ್ಗಳು ಯಾವ್ಯಾವ ಪ್ಲೇಸಲ್ಲಿ ಕೊಟ್ಟಿದ್ದಾರೆ, ಎಷ್ಟು ಇಂಟರ್ವಲ್ಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ಇಷ್ಟೆಲ್ಲ ವರ್ಕ್ ಮಾಡಿ ಆದಮೇಲೆ ನಾವು ಕಾಂಕ್ರೀಟನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸ್ಲ್ಯಾಬು ಕೂಡ ನಾವು RMC ಹಾಕಿದ್ರೆ ಉತ್ತಮ ಅಂತಲೇ ಹೇಳ್ಬೋದು. ಇಲ್ಲಿಗೆ ನಾವು M20 ಕಾಂಕ್ರೀಟನ್ನು ಯೂಸ್ ಮಾಡ್ಬೋದು. ಮತ್ತು ಕಾಂಕ್ರೀಟನ್ನು ಹಾಕಬೇಕಾದ್ರೆ ಕಾರ್ಪೆಂಟರ್ ಅವರು ಇರಬೇಕಾಗುತ್ತೆ ಸೈಟಲ್ಲಿ, ಹಾಗೆಯೇ ಎಲೆಕ್ಟ್ರಿಷಿಯನ್ ಕೂಡ ಇರಬೇಕಾಗುತ್ತೆ. ಕಾಂಕ್ರೀಟನ್ನು ಹಾಕುವಾಗ ಯಾವುದಾದ್ರೂ ಎಲೆಕ್ಟ್ರಿಕಲ್ ಪೈಪ್ ಡ್ಯಾಮೇಜ್ ಆದರೆ ಅದನ್ನು ಸರಿ ಮಾಡೋದಕ್ಕೆ ಎಲೆಕ್ಟ್ರಿಷಿಯನ್ ಒಬ್ಬರು ಸೈಟಲ್ಲಿ ಇರಬೇಕಾಗುತ್ತೆ. ಅದೇ ರೀತಿ ಕಾರ್ಪೆಂಟರ್ ಅವರು ಯಾಕೆ ಇರಬೇಕು ಅಂತ ಹೇಳಿದ್ರೆ, ನಾವು ಕಾಂಕ್ರೀಟನ್ನು ಹಾಕುವಾಗ ಎಲ್ಲಾದರೂ ಲೀಕೇಜ್ಗಳು ಕಂಡು ಬಂದರೆ ಅವುಗಳನ್ನ ಕ್ಲೋಸ್ ಮಾಡೋದಕ್ಕೆ ಒಬ್ಬರು ಕಾರ್ಪೆಂಟರ್ ಅವರು ಸೈಟಲ್ಲಿ ಇರಬೇಕಾಗುತ್ತೆ. ಸ್ಲ್ಯಾಬ್ಗೆ ಕಾಂಕ್ರೀಟನ್ನು ಮಾಡಿ ಆದಮೇಲೆ ನಾವು ವಾಲಲ್ಲಿ ಗ್ರೂಗಳನ್ನ ಕಟ್ ಮಾಡ್ತೀವಿ ಎಲೆಕ್ಟ್ರಿಕಲ್ ಪೈಪ್ಸನ್ನು ಹಾಕೋದಕ್ಕೆ. ಅದೇ ರೀತಿ ಸ್ವಿಚ್ ಪಾಯಿಂಟ್ಗಳು ಯಾವ ಪ್ಲೇಸ್ಗೆ ಬೇಕು ಅನ್ನೋದನ್ನು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾವು ಗ್ರೂ ಕಟ್ಟಿಂಗ್ಗಳನ್ನ ಮಾಡ್ಕೊಳ್ತೀವಿ. ಈ ಗ್ರೂ ಕಟ್ಟಿಂಗ್ ಮಾಡಿ ಆದಮೇಲೆ
ನಾವು ಬಾತ್ರೂಮ್ ಅಲ್ಲೂ ಕೂಡ ಪ್ಲಂಬಿಂಗ್ ಪೈಪ್ಸ್ ಗಳಿಗಾಗಿ ವಾಲ್ ಅಲ್ಲಿ ಗ್ರೂ ಕಟಿಂಗ್ ಗಳನ್ನ ಮಾಡ್ಕೊಳ್ತೀವಿ. ಹಾಟ್ ವಾಟರ್ ಪ್ಲೇಸ್ ಯಾವ ಪಾಯಿಂಟ್ಗೆ ಬೇಕಾಗುತ್ತೆ, ಶೋವರ್ ಯಾವ ಪಾಯಿಂಟ್ಗೆ ಬೇಕಾಗುತ್ತೆ, ಅದೇ ರೀತಿ ಟ್ಯಾಪ್ ಯಾವ ಪಾಯಿಂಟ್ಗೆ ಬೇಕಾಗುತ್ತೆ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ವಾಲ್ ಅಲ್ಲಿ ಗ್ರೂ ಕಟಿಂಗ್ ಅನ್ನ ಮಾಡ್ಕೊಳ್ತೀವಿ. ಇದಾದ್ಮೇಲೆ ನಾವು ಡೋರ್ಗಳಿಗೆ ಫ್ರೇಮ್ ಗಳನ್ನ ಫಿಕ್ಸ್ ಮಾಡ್ಕೊಳ್ತೀವಿ, ಅದೇ ರೀತಿ ವಿಂಡೋಗಳಿಗೂ ಕೂಡ ಫ್ರೇಮ್ ಗಳನ್ನ ಫಿಕ್ಸ್ ಮಾಡ್ಕೊಳ್ತೀವಿ. ವಿಂಡೋದಲ್ಲಿ ನಾವು ವುಡನ್ ವಿಂಡೋ ಹಾಕ್ಸ್ತಾ ಇದ್ರೆ ಅಲ್ಲಿ ವುಡ್ ಫ್ರೇಮ್ ಅನ್ನ ಫಿಕ್ಸ್ ಮಾಡ್ತೀವಿ, ಯು ಪಿ ವಿ ಸಿ ವಿಂಡೋವನ್ನ ಮಾಡ್ತಾ ಇದ್ರೆ ಅಲ್ಲಿ ಎಂ ಎಸ್ ಗ್ರಿಲ್ ಗಳನ್ನ ನಾವು ಫಿಕ್ಸ್ ಮಾಡ್ಕೊಳ್ತೀವಿ. ಇದಾದ್ಮೇಲೆ ನಾವು ಪ್ಲಾಸ್ಟಿಂಗ್ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಪ್ಲಾಸ್ಟಿಂಗ್ ಅನ್ನ ಮಾಡೋದಕ್ಕಿಂತ ಮುಂಚೆ ಮುಖ್ಯವಾಗಿ ಗ್ಯಾಪ್ ಗಳಿಗೆ ಚಿಕನ್ ಮಿಶ್ ಗಳನ್ನ ಹಾಕ್ತಕ್ಕಂಥದ್ದು, ಎಲೆಕ್ಟ್ರಿಕಲ್ ಪೈಪ್ಸ್ ಗಳನ್ನ ಪ್ಲೇಸ್ ಮಾಡಿರ್ತೀವಿ, ಅದೇ ರೀತಿ ಕಾಲಮ್ ಮತ್ತೆ ವಾಲ್ ಗಳ ಮಧ್ಯೆ ಜಾಯಿಂಟ್ ಡೆವಲಪ್ ಆಗಿರುತ್ತೆ, ಚಿಕನ್ ಮಿಶ್ ಅನ್ನ ಯೂಸ್ ಮಾಡಿಕೊಂಡು ಆನಂತರ ಪ್ಲಾಸ್ಟಿಂಗ್ ಅನ್ನ ಮಾಡಬೇಕಾಗುತ್ತೆ. ಈ ರೀತಿ ಮಾಡಿದ್ರೆ ಯಾವುದೇ ಕ್ರ್ಯಾಕ್ ಗಳು ಕೂಡ ಡೆವಲಪ್ ಆಗಲ್ಲ. ಈ ರೀತಿ ಇಂಟರ್ನಲ್ ಪ್ಲಾಸ್ಟಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು. ಅದೇ ರೀತಿ ಪ್ಲಾಸ್ಟಿಂಗ್ ಅಲ್ಲಿ ಬಟನ್ ಮಾರ್ಕ್ ಅಥವಾ ಬುಲ್ ಮಾರ್ಕ್ ಅನ್ನ ಯೂಸ್ ಮಾಡಿಕೊಂಡು ಒಂದೇ ಲೆವೆಲ್ ಗೆ ಪ್ಲಾಸ್ಟಿಂಗ್ ಅನ್ನ ಮಾಡಿ ಫಿನಿಶ್ ಮಾಡಬೇಕಾಗುತ್ತೆ. ಇದಾದ್ಮೇಲೆ ನಾವು ಬಾತ್ರೂಮ್ ಅಲ್ಲಿ ವಾಟರ್ ಪ್ರೂಫಿಂಗ್ ವರ್ಕ್ ಅನ್ನ ಮಾಡಿ ಸ್ಯಾನಿಟರಿ ಪೈಪ್ ಲೈನ್ ಗಳನ್ನ ಫಿಕ್ಸ್ ಮಾಡ್ಕೊಳ್ತೀವಿ. ನಂತರ ಎಕ್ಸ್ಟರ್ನಲ್ ಪ್ಲಾಸ್ಟಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು. ಎಕ್ಸ್ಟರ್ನಲ್ ಪ್ಲಾಸ್ಟಿಂಗ್ ಅನ್ನ ಮಾಡಬೇಕಾದ್ರೂ ಕೂಡ ಎಲಿವೇಶನ್ ಪ್ರಕಾರ ಎಷ್ಟು ಇಂಚ್ ಗ್ರೂಗಳನ್ನ ಕೊಟ್ಟಿದ್ದಾರೆ, ಹಾಗೆಯೇ ಯಾವ ಪ್ಲೇಸಿಂಗ್ ನಲ್ಲಿ ಕ್ಲಾಡಿಂಗ್ ಕೊಟ್ಟಿದ್ದಾರೆ, ಕ್ಲಾಡಿಂಗ್ ಅನ್ನ ಏನಾದರೂ ಕೊಟ್ಟಿದ್ರೆ ಅಲ್ಲಿ ರಫ್ ಸರ್ಫೇಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಇವನ್ನೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಯಾವ ಪ್ಲೇಸ್ ನಲ್ಲಿ ಸ್ಮೂತ್ ಫಿನಿಶ್ ಬೇಕು, ಯಾವ ಪ್ಲೇಸ್ ನಲ್ಲಿ ರಫ್ ಫಿನಿಶ್ ಬೇಕು, ಇವೆಲ್ಲವನ್ನು ಕೂಡ ನಾವು ಎಕ್ಸ್ಟರ್ನಲ್ ಪ್ಲಾಸ್ಟಿಂಗ್ ಮಾಡಬೇಕಾದ್ರೆ ಗಮನಿಸ್ಕೋಬೇಕಾಗುತ್ತೆ. ಎಕ್ಸ್ಟರ್ನಲ್ ಪ್ಲಾಸ್ಟಿಂಗ್ ಕಂಪ್ಲೀಟ್ ಆದ್ಮೇಲೆ ಟೈಲ್ಸ್ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು, ಅಥವಾ ಗ್ರಾನೈಟ್ ಏನಾದರೂ ಆಗ್ತಾ ಇದ್ರೆ ಅದನ್ನು ಕೂಡ ಸ್ಟಾರ್ಟ್ ಮಾಡ್ಕೋಬಹುದು. ಟೈಲ್ಸ್ ವರ್ಕ್ ಅನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಬಾತ್ರೂಮ್ ಅಲ್ಲಿ ಏನಾದರೂ ವಾಲ್ ಅಲ್ಲಿ ಟೈಲ್ಸ್ ಇದ್ರೆ ಬಾತ್ರೂಮ್ ವಾಲ್ ಅಲ್ಲಿ ಫಸ್ಟ್ ಟೈಲ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ವಾಲ್ ಅಲ್ಲಿ ಟೈಲ್ಸ್ ಅನ್ನ ಹಾಕುವಾಗ ಆ ವಾಲ್ ಏನಾದರೂ ಬೆಂಡ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಬೆಂಡ್ ಆಗಿಲ್ಲ ಅಂತ ಹೇಳಿದ್ರೆ ಟೈಲ್ಸ್ ಅನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೋಬಹುದು. ಹಾಗೆಯೇ ಟೈಲ್ಸ್ ಡ್ಯಾಮೇಜ್ ಆಗಿದೆ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೋಬೇಕು, ಮತ್ತೆ ಟೈಲ್ಸ್ ಬೆಂಡ್ ಆಗಿದೆ ಅಂತಾನು ಕೂಡ ಮೇನ್ ಆಗಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ಚೆಕ್ ಮಾಡಿಕೊಂಡು ನಾವು ಟೈಲ್ಸ್ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ವಾಲ್ಗೆ ಕಂಪ್ಲೀಟ್ ಆದ್ಮೇಲೆ ಫ್ಲೋರ್ಗೆ ಟೈಲ್ಸ್ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಫ್ಲೋರ್ ಅಲ್ಲಿ ಟೈಲ್ಸ್ ವರ್ಕ್ ಮಾಡಬೇಕಾದ್ರೆ ಸ್ಲೋಪ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು ಮುಖ್ಯವಾಗಿರುತ್ತೆ. ಬಾತ್ರೂಮ್ ಅಲ್ಲಿ ಫ್ಲೋರ್ ಟೈಲ್ಸ್ ಆಗ್ತಾ ಇದ್ರೆ ಅಲ್ಲಿ ಸ್ಲೋಪ್ ಅನ್ನ ಕೊಡಬೇಕಾಗುತ್ತೆ. ಅದೇ ರೀತಿ ಪ್ಯಾಸೇಜ್ ಅಲ್ಲಿ ಟೈಲ್ಸ್ ಯೂಸ್ ಮಾಡ್ತಾ ಇದ್ರೆ ಮಳೆ ನೀರೇನಾದರೂ ಬಂದಾಗ ಅದು ಕೂಡ ಒಂದು ಪ್ಲೇಸ್ಗೆ ಹೋಗಲು ಅಲ್ಲೂ ಕೂಡ ಸ್ಲೋಪ್ ಅನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಈ ಸ್ಲೋಪ್ಗಳನ್ನ ಫ್ಲೋರ್ಗೆ ಟೈಲ್ಸ್ ಹಾಕಬೇಕಾದ್ರೆ ಗಮನದಲ್ಲಿಟ್ಕೊಂಡು ಕೊಡಬೇಕಾಗುತ್ತೆ. ಟೈಲ್ಸ್ ವರ್ಕ್ ಕಂಪ್ಲೀಟ್ ಆದ್ಮೇಲೆ ಇಂಟರ್ನಲ್ ಅಲ್ಲಿ ಪಟ್ಟಿ ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಪಟ್ಟಿ ವರ್ಕ್ ಅನ್ನ ಇಂಟರ್ನಲ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ರೆ ಎಕ್ಸ್ಟರ್ನಲ್ ಅಲ್ಲಿ ಪ್ರೈಮರ್ ವರ್ಕ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ಕೋಬಹುದು. ಪಟ್ಟಿನೂ ಕೂಡ ಎಷ್ಟು ಕೋಟ್ ಕ್ಲೈಂಟ್ ಹೇಳಿರ್ತಾರೆ ಅಷ್ಟನ್ನ ಮಾಡಬೇಕಾಗುತ್ತೆ. ಡಬಲ್ ಕೋಟ್ ಆಗಿರ್ಬೋದು ಅಥವಾ ತ್ರಿಬಲ್ ಕೋಟ್ ಆಗಿರ್ಬೋದು. ಇದನ್ನ ಕಂಪ್ಲೀಟ್ ಮಾಡಿ ಆದ್ಮೇಲೆ ನಾವು ಎಲೆಕ್ಟ್ರಿಕಲ್ ವೈರ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ಕೋಬಹುದು. ಎಲೆಕ್ಟ್ರಿಕಲ್ ವೈರಿಂಗ್ ಹಾಗೇನೆ ಎಲೆಕ್ಟ್ರಿಕಲ್ ಸ್ವಿಚ್ ಗಳನ್ನ ಫಿಕ್ಸ್ ಮಾಡ್ತಕ್ಕಂಥದ್ದನ್ನ ಮಾಡ್ಕೋಬಹುದು. ನಂತರ ನಾವು ಬಾತ್ರೂಮ್ ಅಲ್ಲಿ ಬರ್ತಕ್ಕಂಥ ಕಮೋಡ್ ಆಗಿರ್ಬೋದು, ವಾಶ್ ಬೇಸಿನ್ ಆಗಿರ್ಬೋದು, ಹೀಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಗಳನ್ನ ಫಿಕ್ಸ್ ಮಾಡ್ಕೋಬಹುದು. ನಂತರದಲ್ಲಿ ಡೋರ್ ಗಳನ್ನ ಫಿಕ್ಸ್ ಮಾಡ್ಕೋಬಹುದು. ಅದೇ ರೀತಿ ವಿಂಡೋ ಅನ್ನ ವುಡ್ ಇಂದ ಮಾಡಿಸ್ತಾ ಇದ್ರೆ ವುಡ್ ವಿಂಡೋ ಗಳನ್ನ ಫಿಕ್ಸ್ ಮಾಡ್ಕೋಬಹುದು, ಅಥವಾ ಯು ಪಿ ವಿ ಸಿ ಅಲ್ಲಿ ಮಾಡಿಸ್ತಾ ಇದ್ರೆ ಯು ಪಿ ವಿ ಸಿ ವಿಂಡೋಗಳನ್ನ ಫಿಕ್ಸ್ ಮಾಡ್ಕೋಬಹುದು. ಇದಾದ ನಂತರ ಬಾಲ್ಕನಿಯಲ್ಲಿ ರೈಲಿಂಗ್ಸ್ ವರ್ಕ್ ಇದ್ರೆ, ಅದೇ ರೀತಿ ಸ್ಟೇರ್ ಕೇಸ್ ಅಲ್ಲಿ ರೈಲಿಂಗ್ಸ್ ವರ್ಕ್ ಇದ್ರೆ ಈ ವರ್ಕ್ ಗಳನ್ನ ಮಾಡ್ಕೋಬಹುದು. ಅದೇ ರೀತಿ ಟೆರೇಸ್ ಅಲ್ಲಿ ವಾಟರ್ ಪ್ರೂಫಿಂಗ್ ಅನ್ನ ಮಾಡ್ತಕ್ಕಂಥದ್ದು, ಹೊರಗಡೆಗೆ ಯಾವುದು ಎಕ್ಸ್ಪೋಸ್ ಆಗಿರುತ್ತೆ, ರೈನ್ ವಾಟರ್ ಇಂದ ಯಾವ್ದ್ಯಾವುದು ಅಫೆಕ್ಟ್ ಆಗ್ಬೋದು, ಆ ಏರಿಯಾಗಳಿಗೆ ನಾವು ವಾಟರ್ ಪ್ರೂಫಿಂಗ್ ಅನ್ನ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಟೆರೇಸ್ ಅಲ್ಲಿ ವಾಟರ್ ಪ್ರೂಫಿಂಗ್ ಅನ್ನ ಮಾಡ್ಕೋಬೇಕಾಗುತ್ತೆ. ಇದಾದ್ಮೇಲೆ ಓವರ್ ಹೆಡ್ ವಾಟರ್ ಟ್ಯಾಂಕ್ ಅನ್ನ ಮಾಡ್ತೀವಿ. ಯಾವಾಗಲೂ ಕೂಡ ಓವರ್ ಹೆಡ್ ವಾಟರ್ ಟ್ಯಾಂಕ್ ಸೌತ್ ವೆಸ್ಟ್ ಕಾರ್ನರ್ ಗೆ ಬರಬೇಕಾಗುತ್ತೆ. ಇದನ್ನ ಗಮನದಲ್ಲಿಟ್ಕೊಂಡು ನಾವು ಓವರ್ ಹೆಡ್ ಟ್ಯಾಂಕ್ ಅನ್ನ ಫಿಕ್ಸ್ ಮಾಡ್ಕೊಳ್ತೀವಿ. ಈ ರೀತಿ ಬಿಲ್ಡಿಂಗ್ ವರ್ಕ್ ಮುಗಿದ್ಮೇಲೆ ನಾವು ಕಾಂಪೌಂಡ್ ಅನ್ನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ಕೋಬಹುದು. ಅದೇ ರೀತಿ ಕಾಂಪೌಂಡ್ ಅಲ್ಲಿ ಯಾವ್ಯಾವ ರೀತಿ ಡಿಸೈನ್ ಇರುತ್ತೆ ಅದರ ಅನುಗುಣವಾಗಿ ಮಾಡ್ಕೋಬೇಕಾಗುತ್ತೆ. ಕಾಂಪೌಂಡ್ ವರ್ಕ್ ಮುಗಿದ್ಮೇಲೆ ಅದೇ ರೀತಿ ಗೇಟ್ ಗಳನ್ನು ಕೂಡ ನಾವು ಫಿಕ್ಸ್ ಮಾಡ್ಕೊಳ್ತೀವಿ. ಸೋಲಾರ್ ವಾಟರ್ ಹೀಟರ್ ಬೇಕು ಅಂತ ಹೇಳಿದ್ರೆ ಈ ವರ್ಕ್ ಗಳನ್ನು ಕೂಡ ನಾವು ಕೊನೆಯಲ್ಲಿ ಮಾಡ್ಕೋಬಹುದು. ಇದಿಷ್ಟು ಈ ವಿಡಿಯೋದ ಮಾಹಿತಿ ವೀಕ್ಷಕರೇ. ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ನಲ್ಲಿ ಕೂಡ ತಿಳಿಸಬಹುದು. ಡಿಸೈನ್ ಪ್ಲಸ್ ಕನ್ಸ್ಟ್ರಕ್ಷನ್ ಅನ್ನ ಮೈಸೂರು ಅಥವಾ ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.